ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾ ಅಕ್ಕ ಧಾರವಾಡ ಪೇಡ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಅದರಲ್ಲೂ ವಾರಾನ್ ಗಟ್ಲೆ ಇಟ್ಟರು ಕೂಡ ಸಾಫ್ಟಾದಂತಹ ಧಾರವಾಡ ಪೇಡನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೇನೆಲ್ಲ ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ಮೊದಲಿಗೆ ಧಾರವಾಡ ಪೇಡ ಮಾಡೋದಕ್ಕೆ ಮುಕ್ಕಾಲು ಕಪ್ನಷ್ಟು ತುಪ್ಪನ ನಾನಿಲ್ಲಿ ತೊಗೊಂಡಿದ್ದೀನಿ ಅಂದರೆ ಮೆಜರ್ಮೆಂಟ್ ಕಪ್ಪಲ್ಲೇ ಅಳತೆ ಮಾಡಿ ತೊಗೊಂಡ್ಬಿಡಿ ಸ್ವಲ್ಪ ತುಪ್ಪನ ಹಾಕಿ ಬಿಸಿ ಮಾಡ್ಕೋಬೇಕು ಒಂದೇ ಸರಿ ಎಲ್ಲ ತುಪ್ಪನೂ ಹಾಕೋದಕ್ಕೆ ಹೋಗ್ಬೇಡಿ ಜೊತೆಗೆ ಮೆಷರ್ಮೆಂಟ್ ಕಪ್ನಲ್ಲೇ ನಾನು ಎರಡು ಕಪ್ನಷ್ಟು ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ದಾದರೂ ಕೂಡ ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೋಬೋದು ನಾವಿಲ್ಲಿ ತೊಗೊಂಡಿದ್ದಂತಹ ಮುಕ್ಕಾಲ್ ಕಪ್ ತುಪ್ಪನೂ ಕೂಡ ನಾನು ಕಂಪ್ಲೀಟಾಗಿ ಉಪಯೋಗ್ಸಿಲ್ಲ ಒಂದೇ ಸಾರಿ ಯಾಕಂದರೆ ಮಿಲ್ಕ್ ಪೌಡರ್ನ ನಾವು ಹುರ್ಕೋಬೇಕಾದ್ರೆ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸಿ ಹದವಾಗಿ ಬ್ರೌನ್ ಕಲರ್ ರೀತಿ ಬರೋವರೆಗೆ ಹುರ್ಕೋಬೇಕು ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಧಾರವಾಡ ಪೇಡ ಬ್ರೌನ್ ಕಲರ್ ರೀತಿ ಇರುತ್ತಲ್ವಾ ನಾವು ಆ ಹದಕ್ಕೆ ಮಿಲ್ಕ್ ಪೌಡರ್ನ ಹುರ್ಕೋಬೇಕು ಇನ್ ಕೇಸ್ ನಾವೇನಾದ್ರೂ ಕಪ್ಪುಗಾಗೋವರೆಗೆ ಏನಾದರೂ ಮಿಲ್ಕ್ ಪೌಡರ್ನ ಹುರ್ಕೊಂಡ್ರೆ ಸ್ವೀಟು ಕಹಿ ಬಂದ್ಬಿಡುತ್ತೆ ನೆನಪಿರಲಿ ಆದ್ದರಿಂದ ಲೈಟಾಗಿ ಅದು ಬ್ರೌನ್ ಕಲರ್ ರೀತಿ ಬರೋವರೆಗೆ ಹುರ್ಕೊಂಡ್ರೆ ಸಾಕು ಏನಪ್ಪ ಮುಕ್ಕಾಲು ಕಪ್ಪು ತುಪ್ಪನೇ ಬಳಸಿದ್ದಾರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡಬೇಕಂತೇನೂ ಇಲ್ಲ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಕೂಡ ಉಪಯೋಗಿಸ್ಕೊಳ್ಬೋದು ತೊಂದರೆ ಇಲ್ಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರ್ಕೋಬೇಕು ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ ನೋಡಿ ಯಾವ ರೀತಿ ನಾವು ಹುರ್ಕೊಳ್ತಾ ಹೋದಂಗೆಲ್ಲ ಅದ್ರ ಕಲರ್ ಕೂಡ ಚೇಂಜ್ ಆಗಿದೆ ಅಂತ ಇವಾಗ ಇಷ್ಟಾದ ನಂತರ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಕಪ್ಸಲ್ಲೇ ಮಾಡ್ಕೋಬೇಕಂತೇನೂ ಇಲ್ಲ ಮನೆಯಲ್ಲಿರುವಂತಹ ಗ್ಲಾಸ್ ಅಥವಾ ಒಂದು ಸಣ್ಣ ಕಪ್ಪು ಮೆಷರ್ಮೆಂಟಲ್ಲಿ ನೀವು ಎಲ್ಲ ಪದಾರ್ಥಗಳನ್ನು ಅಳತೆ ಮಾಡಿ ತೊಗೊಂಡು ಮಾಡಿದ್ರೆ ಸ್ವೀಟು ಹಾಳಾಗ್ದಾಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಸ್ವಲ್ಪ ಈ ರೀತಿ ಹಾಲನ್ನು ಹಾಕ್ಕೊಂಡು ಲೈಟಾಗಿ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ ಇದಕ್ಕಿಂತ ಜಾಸ್ತಿ ನಾವು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಧಾರವಾಡ ಪೇಡ ಮಾಡೋದಕ್ಕೆ ಬೇಕಾದಂತಹ ಕಲ್ಲರ್ ಇವಾಗ ಬಂದಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೂ ನಡೆಯುತ್ತೆ ಆದರೆ ತುಂಬ ಬಿಸಿಯಾಗಿರಬಾರ್ದು ಅಷ್ಟೇ ಯಾಕಂದರೆ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ಈ ರೀತಿ ಗಂಟಿಲ್ದಾಗೆ ಸ್ಮೂತಾಗಿ ಪೌಡರ್ ರೀತಿ ರೆಡಿ ಮಾಡ್ಕೋಬೇಕು ಇಷ್ಟಾದರೆ ಸಾಕು ಇವಾಗ ಕಡಾಯಿಗೆ ನಾನು ಈ ಗ್ರೈಂಡ್ ಮಾಡ್ಕೊಂಡಂಥ ಮಿಕ್ಸ್ಚರ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿನ್ನೂ ಸ್ಟೌವ್ನ ಆನ್ ಮಾಡಿಲ್ಲ ನೆನಪಿರಲಿ ಸೊ ಇದಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರಾಗಿ ಒಂದು ಕಪ್ನಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕು ಆಗಿ ಈ ಧಾರವಾಡ ಪೇಡ ಮಾಡೋದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ಹಾಲನ್ನು ಉಪಯೋಗ್ಸಿದ್ದೀನಿ ಈ ರೀತಿ ಮೊದಲು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ನ ಆನ್ ಮಾಡ್ಕೋಬೇಕಾಗತ್ತೆ ಹಾಲನ್ನು ಹಾಕಿದ ನಂತರ ಕೈ ಬಿಡ್ದಾಗೆ ತಿರುಗಿಸ್ತಾನೇ ಇರಿ ಯಾಕಂದರೆ ಈ ಮಿಶ್ರಣ ಗಟ್ಟಿಗಾಗಬೇಕು ಜೊತೆಗೆ ಇದರಲ್ಲಿರುವಂತಹ ತೇವಾಂಶ ಎಲ್ಲ ಹಿಂಗಬೇಕು ಆ ರೀತಿ ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದಂಗೆ ಅದು ಆಲ್ಮೋಸ್ಟ್ ಎಲ್ಲ ಗಟ್ಟಿಗಾಗ್ತಾ ಬರುತ್ತೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಯಾವ ರೀತಿ ಗಟ್ಟಿಗಾಗಿದೆ ಅಂತ ಇಷ್ಟಾದ ನಂತರ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಈ ಟೈಮ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ಇದೇ ರೀತಿ ತಿರುಗಿಸ್ಕೊಳ್ಳಿ ಇದು ಒಂದು ಮುದ್ದೆ ರೀತಿ ಒಂದು ಉಂಡೆ ಆಕಾರದಲ್ಲಿ ಇದು ಬರಬೇಕಾಗತ್ತೆ ನೋಡಿ ಈ ರೀತಿ ತಿರುಗಿಸಿದ್ರೆ ಜೊತೆಗೆ ಒಂದು ಸ್ವಲ್ಪನ ಈ ರೀತಿ ಸೌಟ್ನಲ್ಲಿ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ಈ ಮಿಶ್ರಣನ ತೊಗೊಂಡು ಈ ರೀತಿ ಉಂಡೆ ಮಾಡಿಕೊಂಡ್ರೆ ಈ ರೀತಿ ಕೈಗೆ ಅಂಟ್ದಾಗೆ ಉಂಡೆ ಮಾಡೋ ಹದಕ್ಕೆ ಬರಬೇಕು ಈ ರೀತಿ ಬಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸ್ವಲ್ಪವೂ ಕೈಗೆ ಅಂಟ್ತಾ ಇದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಹಾಗೆ ತಿರುಗಿಸ್ಕೊಂಡ್ರೆ ಹದ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟಾದ ನಂತರ ಸ್ಟವ್ನ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ಸ್ವಲ್ಪವೂ ಉಗ್ರು ಬೆಚ್ಚು ಕೂಡ ಇರಬಾರ್ದು ಆ ರೀತಿ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಈ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾಗಿದೆ ನಾನಿಲ್ಲಿ ಬೂರಾ ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ ನಾನು ಆಲ್ರೆಡಿ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ ಕೇಸ್ ನಿಮಗೆ ಬೂರಾ ಸಕ್ಕರೆ ಹೇಗೆ ಮಾಡಬೇಕಂತ ರೆಸಿಪಿದು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮೊದಲು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಬೂರಾ ಸಕ್ಕರೆ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸರಿ ಜಾಸ್ತಿ ಹಾಕ್ತಾ ಇಲ್ಲ ಟೇಸ್ಟ್ ನೋಡಿ ನಿಮ್ಗೆ ಎಷ್ಟು ಬೇಕೋ ಸ್ವೀಟನ್ನು ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಆಗಿ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಬೂರಾ ಸಕ್ಕರೆನ ಉಪಯೋಗಿಸಿದ್ದೀನಿ ನೋಡಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಲ್ಲ ಆ ರೀತಿ ಸಾಫ್ಟಾಗಿ ಮೊದಲು ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ನಾತ್ಕೊಳ್ಳೋ ರೀತಿ ಕಲಿಸ್ಕೊಂಡ್ರೆ ಅದರಲ್ಲಿರೋ ಅಂಥ ಅಂಶ ಎಲ್ಲ ಬಿಡ್ತಾ ಬರುತ್ತೆ ಅದಕ್ಕೋಸ್ಕರ ನೋಡಿ ಕೊನೆಯದಾಗಿ ಈ ರೀತಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ಪೇಡ ಶೇಪ್ಗೆ ನಾವು ರೆಡಿ ಮಾಡಿಕೊಂಡು ಈ ಬೂರ ಸಕ್ಕರೆನಲ್ಲಿ ಈ ರೀತಿ ಒರುಳಿಸ್ಕೋಬೇಕಾಗತ್ತೆ ನೀವು ಇದನ್ನು ಒಂದು ವಾರ ಇಟ್ಟರೂ ಕೂಡ ಗಟ್ಟಿಯಾಗೋದಿಲ್ಲ ನಾವೇನು ಸ್ವೀಟ್ ಶಾಪಲ್ಲಿ ತರ್ತೀವಲ್ಲ ಅದೇ ಥರ ಟೇಸ್ಟಲ್ಲಿ ಅದೇ ರೀತಿಯೇ ಸಾಫ್ಟಾಗಿರುತ್ತೆ ನಾನು ತೊಗೊಂಡಿದ್ದಂತಹ ಕಾಲು ಕೆ ಜಿ ಮಿಲ್ಕ್ ಪೌಡರ್ಗೆ ನನಗೆ ಸುಮಾರಾಗಿ ಮುಕ್ಕಾಲು ಕೆ ಜಿಯಷ್ಟು ಧಾರವಾಡ ಪೇಡಾ ರೆಡಿಯಾಗಿದೆ ಎಷ್ಟು ಹೆಲ್ದಿಯಾಗಿ ಕೂಡ ಇರುತ್ತೆ ಅಷ್ಟೇ ಟೇಸ್ಟಿ ಕೂಡ ನಾನು ಕೊಟ್ಟಂತಹ ಎಲ್ಲ ಟಿಪ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡಿದ್ರೆ ಜೊತೆಗೆ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿದ್ದರೆ ಖಂಡಿತ ನೀವು ಮಾಡೋ ಧಾರವಾಡ ಪೇಡ ಕೂಡ ಇಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಿದ್ರೆ ಮಿಸ್ ಮಾಡಿಕೊಳ್ಳ್ದೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್